ಹಲೋ ಫ್ರೆಂಡ್, ಎಲ್ರಿಗೂ ಸವಿ ಡೈಲಿ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ಏನಪ್ಪ ಅಂತೇಳಿ ಎಲ್ಲರೂ ನಮಸ್ಕಾರ. ಮತ್ತೆ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನಮ್ಮ ಮನೇಲಿ ನಾವು ಹುರುಳಿಕಾಳು, ಅದನ್ನು ಉಪ್ಸಾರು ಅಂತ ಕರಿತೀವಿ ನಮ್ಮ ಮಲೆನಾಡಲ್ಲಿ, ಆ ಹುರುಳಿಕಾಳು ಉಪ್ಸಾರನ್ನ ನಾನು ಮಾಡ್ತಾ ಇದ್ದೀನಿ. ಅದನ್ನು ಏನಂತ ಹೇಳಿದ್ರೆ, ಈಗ ಸುಮ್ಮನೆ ಅಂದರೆ ಖಾರ ಹಾಕಲ್ಲ, ಅದಕ್ಕೆ ಮಸಾಲೆ ಏನು ಹಾಕಲ್ಲ, ಅದಕ್ಕೆ ಏನೇನು ಹಾಕ್ತೀನಿ ಅಂತೇಳಿ ತೋರಿಸ್ತೀನಿ ನೋಡಿ. ಇಲ್ಲಿ ಸ್ವಲ್ಪ ಹುರುಳಿಕಾಳನ್ನ ನೆನೆಸಿ ಹಾಗೆ ಇಟ್ಕೊಂಡಿದ್ದೀನಿ, ತೊಳೆದು ಇಟ್ಕೊಂಡಿದ್ದೀನಿ. ಇದು ನೆಂದಿರೋ ಕಾಳು ನೋಡಿಲ್ಲಿ, ಫುಲ್ ನೆಂದಿದೆ. ಇದು ನೆಂದಿರೋ ಕಾಳಿದು ಹುರುಳಿಕಾಳು ಸಾಂಬಾರನ್ನ ನಾನು ಮಾಡ್ಕೊಳ್ತಾ ಇದ್ದೀನಿ. ಸುಮ್ಮನೆ ಅರ್ಜೆಂಟಿಗೆ ಈಗ ಏನಪ್ಪ ಅಂತ ಹೇಳಿದ್ರೆ, ಮಸಾಲೆ ಎಲ್ಲ ಕಡ್ದು ಹಾಕೋಕ್ಕಾಗಲ್ಲ, ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳಿದ್ರೆ, ಅಂಥವ್ರು ಕೂಡ ಏನು ಮಾಡ್ಬೋದು, ಇದನ್ನ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಊಟನೂ ಕೂಡ ಚೆನ್ನಾಗಿ ಸೇರುತ್ತೆ, ತುಂಬ ರುಚಿಯಾಗಿರುತ್ತೆ. ನಿಮ್ಮ ನೋಡಿ, ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ದಯವಿಟ್ಟು ಎಲ್ಲರೂ ಸ್ವಲ್ಪ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ, ಅದಕ್ಕೆ ತುಂಬ ತುಂಬ ಧನ್ಯವಾದಗಳು. ಮತ್ತು ನನ್ನ ಚಾನಲ್ನ ವಾಚ್ ಮಾಡ್ತಾಯಿದ್ದೀರಾ, ಅದಕ್ಕೂ ಕೂಡ ತುಂಬ ತುಂಬ ಧನ್ಯವಾದಗಳು. ಇದೇ ರೀತಿ ವಾಚ್ ಮಾಡಿ ನಮ್ಮ ಚಾನಲ್ ಬೆಳೆಯೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ಹೇಳ್ತಾ, ಇವಾಗ ನಾನೇನಪ್ಪ ಅಂತ ಹೇಳಿದ್ರೆ, ನಾನು ಒಂದು ಹುರುಳಿಕಾಳು ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ, ತುಂಬ ಸಿಂಪಲ್. ಯಾವುದನ್ನ ಮಸಾಲೆ ನಾನು ತೋರಿಸಿರೋ ವೀಡಿಯೋದಲ್ಲೆಲ್ಲ ಕೂಡ ಏನಪ್ಪ ಅಂತ ಹೇಳಿದ್ರೆ, ಮಸಾಲೆನ ಜಾಸ್ತಿ ನಾನು ಎಲ್ಲೂ ಆ್ಯಡ್ ಮಾಡಿಲ್ಲ. ಏನಂತ ಹೇಳಿದ್ರೆ ನೋಡಿ, ಇಲ್ಲಿ ಒಂದು ಎರಡು ಮೂರು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದರಲ್ಲಿ ಒಂದು ಮೂರು ಟೊಮಾಟೊ ಇದೆ, ಮತ್ತು ಹುಣ್ಸಣ್ಣು ಬೇಕಾದರೆ ನೀವು ಹಾಕೋಬೋದು, ಅದು ಆಪ್ಷನಲ್. ಹುಳಿ ಜಾಸ್ತಿ ಬೇಕು ಅಂತೇಳಿದ್ರೆ, ಮತ್ತು ಅದಕ್ಕೆ ಒಗ್ಗರಣೆಗೆ ನೋಡಿ ಇಲ್ಲಿ ಅರಶಿನ ಪುಡಿ, ಸ್ವಲ್ಪ ಬೆಳ್ಳುಳ್ಳಿ, ಮತ್ತು ಖಾರ ಪುಡಿ. ಖಾರ ಪುಡಿನಾದ್ರು ಹಾಕೋಬೋದು, ಇಲ್ಲ ಅಂತ ಹೇಳಿದ್ರೆ ಒಣ ಮೆಣಸಿನ್ಕಾಯಿ ಏನಾದ್ರು ಬೇಕಾದ್ರೂ ಹಾಕೋಬೋದು. ಮತ್ತು ಒಗ್ಗರಣೆ, ಸಾಸಿವೆ, ಮತ್ತು ಜೀರಿಗೆ ಅದನ್ನು ಹಾಕೊಂಡಿದ್ದೀನಿ. ಮತ್ತು ಸ್ವಲ್ಪ ಆಯಿಲು, ಗೊತ್ತಲ್ಲ ನಿಮಗೆ, ಆಯಿಲು ಮತ್ತು ಉಪ್ಪು, ಉಪ್ಪನ್ನ ಹಾಕೊಳ್ಳೋದು. ಇಷ್ಟನ್ನು ಹಾಕ್ಬಿಟ್ಟು ನಾನು ಇವಾಗ ಹೇಗೆ ಅದನ್ನು ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ, ಬನ್ನಿ ಮಾಡೋಣ. ಈಗ ನೋಡಿ ಫ್ರೆಂಡ್, ಇದು ಕುಕ್ಕರ್ ಕಾಯ್ದಿದೆ. ಈಗ ನಾನು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತೀನಿ, ಸ್ವಲ್ಪ ಸಾಕು, ತುಂಬ ಇಲ್ಲಾಂದ್ರೆ ಎಲ್ಲ ಆಯಿಲಿ 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 ಆಗ್ಬಿಡುತ್ತೆ. ಹಾಗಾಗಿ ನೆಕ್ಸ್ಟ್ ಅದಕ್ಕೆ ಒಗ್ಗರಣೆಗೆ ನಾನು ಏನೇನು ಹಾಕ್ತೀನಿ ಅಂತೇಳಿ ಹೇಳಿದ್ನಲ್ವ ನಿಮಗೆ, ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ತೀನಿ, ಸ್ವಲ್ಪ ಸಾಸಿವೆ, ನೆಕ್ಸ್ಟ್ ಸ್ವಲ್ಪ ಜೀರಿಗೆ, ನೆಕ್ಸ್ಟ್ ತುಂಬ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು ನೀವು ಈ ಕೂಡ. ಇದನ್ನು ಸ್ವಲ್ಪ ಸಾಸಿವೆ, ಮತ್ತು ಇದನ್ನು ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಇದು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಬೆಳ್ಳುಳ್ಳಿ ಆದಮೇಲೆ ಅದಕ್ಕೆ ಕರಿಬೇಕು ಚೆನ್ನಾಗಿ, ಎಲ್ಲ ಒಟ್ಟಿಗೆ ಹಾಕಿ ಮಾಡೋದ್ರಿಂದ ಏನಪ್ಪ ಅಂತ ಹೇಳಿದ್ರೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ, ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ಸ್ವಲ್ಪ ಡ್ರೈ ಪಾಡ್ ಸ್ವಲ್ಪ ಹಾಳಾಗುತ್ತೆ, ಹಾಗಾಗಿ ವೀಡಿಯೋ ಡೇರಿಲ್ಲ, ನಾನೇ ಇಟ್ಕೊಂಡು ಮಾಡ್ತಾ ಇದ್ದೀನಿ ನೋಡಿ. ಸ್ವಲ್ಪ ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋದು, ಯಾಕಂದರೆ ನಮ್ಮನೇಲಿ ಜಾಸ್ತಿ ಜನ ಇಲ್ಲ. ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ನೆಕ್ಸ್ಟ್ ಇದಕ್ಕೆ ಈಗ ಸ್ವಲ್ಪ ಫ್ರೈ ಆಗಿದೆ, ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊನ ಕುಯ್ದಿಟ್ಕೊಂಡಿದ್ದೀನಲ್ಲ, ಅದು ಸ್ವಲ್ಪ ಚೆನ್ನಾಗಿ ನೋಡಿ. ಇನ್ನು ಸ್ವಲ್ಪ ಚೆನ್ನಾಗಿ ಚೂರಿ ಈರುಳ್ಳಿ ಎಲ್ಲ ಚೆನ್ನಾಗಿ ಕಣ್ಬಣ್ಣ ಬಂದಿರುತ್ತ. ನೆಕ್ಸ್ಟ್ ನಾನು ಏನಾಗ್ತೀನಿ ಅಂತ ಹೇಳಿದ್ರೆ, ತೊಳೆದಿಟ್ಕೊಂಡಿರೋ ಹುರುಳಿಕಾಳನ್ನ ಹಾಕ್ತೀವಿ. ಇದೆಲ್ಲ ಆಲ್ಮೋಸ್ಟ್ ಬೆಂದು ಹೋಗ್ಬಿಡುತ್ತೆ, ಯಾಕಂದ್ರೆ ಕುಕ್ಕರ್ ಇದೆಲ್ಲ ಹೋಗ್ತದೆ. ಮತ್ತು ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಇಲ್ಲಿ ಅನ್ಸುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಬ್ಯಾಚುಲರ್ಸ್ಗಂತೂ ತುಂಬ ಹೆಲ್ಪ್ ಆಗುತ್ತೆ. ಈಗ ಅರ್ಜೆಂಟ್ ಏನಾದರೂ ಸಾಂಬಾರು ಇಲ್ಲ ಅಂತ ಹೇಳಿದ್ರೆ ಮನೇಲಿ ಮಾಡ್ಕೋಬೋದು. ತುಂಬ ವೆರೈಟೀಸ್ ಆಫ್ ಅಡುಗೆನೆಲ್ಲ ತೋರಿಸ್ತಾರೆ, ಅದರಲ್ಲೂ ಕೂಡ ಈಗ ನಮಗೆ ನನಗೆ ಏನು ಬರುತ್ತೆ ಅದನ್ನು ನಾನು ಮಾಡ್ತಾ ಇದ್ದೀನಿ. ಡೈಲಿ ನಮ್ಮ ಮನೇಲಿ ಏನು ಮಾಡ್ತೀವಿ ಅದನ್ನು ನಾನು ಮಾಡ್ತಾ ಇದ್ದೀನಿ ನೋಡಿ. ಈಗ ನೆಕ್ಸ್ಟ್ ನಾನು ಏನು ಮಾಡ್ತೀನಪ್ಪ ಅಂತ ಹೇಳಿದ್ರೆ, ಇದಕ್ಕೆ ನೆನೆಸಿಟ್ಟಿರ ಹುರುಳಿಕಾಳು, ತೊಳೆದಿಟ್ಟಿರ ಹುರುಳಿಕಾಳನ್ನ ಹಾಕ್ತೀನಿ.
ನೆಕ್ಸ್ಟ್ ಏನ್ ಮಾಡ್ತೀನಪ್ಪ ಅಂತ ಹೇಳಿದ್ರೆ, ನೋಡಿ ಫ್ರೆಂಡ್ ಇವಾಗ ಹಾಕಿದೀನಿ ಸ್ವಲ್ಪ ತಿರುಗಿಬಿಟ್ಟು ನೀಟಾಗಿ ತಿರುಗಿಬಿಟ್ಟು ನೆಕ್ಸ್ಟ್ ನೋಡಿ ಇದಕ್ಕೆ ಒಂದು ಸ್ವಲ್ಪ ಅರಶಿನ ಪುಡಿನ ಹಾಕ್ತಾ ಇದ್ದೀನಿ, ಅರಶಿನ ಪುಡಿ. ನೆಕ್ಸ್ಟ್ ಒಂದು ಸ್ವಲ್ಪ ನೀನು ನಿಮ್ಗೆ ಯಾವಾಗಲೇ ಹೇಳಿದ್ದೀನಿ ಒಣಮೆಣಸಿಕಾಯಿ ಬೇಕಾದ್ರೆ ಹಾಕಿದ್ರು ತುಂಬ ಟೇಸ್ಟಿಯಾಗಿರುತ್ತೆ, ಸ್ವಲ್ಪ ಖಾರ ಇರಬೇಕು ಒಣಮೆಣಸಿಕಾಯಿ, ಅದಿಲ್ಲ ಅಂತ ಹೇಳಿದ್ರೆ ಖಾರ ಪುಡಿ ಹಾಕ್ತಾ ಇದ್ದೀನಿ. ಖಾರ ಪುಡಿ ನಿಮ್ಗೆ ಟೇಸ್ಟಿಗೆ, ಖಾರ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಖಾರ ಹಾಕಲಿ, ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕಮ್ಮಿ ಖಾರ ಖಾರ ಪುಡಿನ ಹಾಕ್ತೀನಿ. ಒಂದೆರಡು ಸ್ಪೂನ್ ಖಾರ ಪುಡಿನ ಹಾಕಿದ್ದೀನಿ, ಸಣ್ಣ ಸ್ಪೂನಲ್ಲಿ ಹಾಕಿರೋದು. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಮತ್ತೆ ಸ್ವಲ್ಪ ಉಪ್ಪು, ಏನು ಹಾಕಿದ್ರು ಮೇನಾಗಿ ಏನು ಹಾಕ್ಬೇಕು ಲಾಸ್ಟಿಗೆ ಉಪ್ಪನ್ನ ಹಾಕಲೇಬೇಕು ರುಚಿಗೆ. ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಈಗ ಲಾಸ್ಟ್ ನಮ್ಮ ಸಾಂಬಾರ್ ಮುದ್ದೆ ಹೋಗ್ಬಿಡುತ್ತೆ ನೋಡಿ. ಎಷ್ಟು ಗಟ್ಟಿ ಬೇಕಾದರೂ ಮಾಡ್ಕೊಳ್ಳಿ, ತೆಳು ಬೇಕಾದರೂ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ, ಹೇಗೆ ಬೇಕಾದರೂ ಮಾಡ್ಕೋಬೋದು. ನಾನು ಇನ್ನೂ ಒಂದು ಲೋಟ ನಾನು ನೀರನ್ನ ಹಾಕ್ತಾ ಇದ್ದೀನಿ, ಯಾಕೆಂತಂದ್ರೆ ಸ್ವಲ್ಪ ತೆಳು ಇರಲಿ ಅಂತ ಹೇಳಿ. ತುಂಬ ಗಟ್ಟಿ ತಿನ್ನೋಕ್ಕಾಗಲ್ಲ ಇದು ಸಾಂಬಾರ. ಪರವಾಗಿಲ್ಲ, ಉಪ್ಪು ಎಲ್ಲ ಕರೆಕ್ಟಾಗಿದೆ, ಬೇಕಾದ್ರೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಹಾಕಲಿ ಉಪ್ಪು, ಸೂಪರ್ ಆಗಿರುತ್ತೆ. ಈಗ ಕುಕ್ಕರ್ ಮುಚ್ಚಳನ ಹಾಕ್ಬಿಟ್ರೆ ಎರಡು ವಿಷಲ್ ಸಾಕು, ಚೆನ್ನಾಗಿ ನೆಂದಿದೆಯಲ್ಲ. ಈಗ ನೋಡಿ ಕುಕ್ಕರ್ ಮುಚ್ಚಳ ಹಾಕಾಯ್ತು, ಅದು ಇವಾಗ ಬೇಯ್ತಾ ಇದೆ, ಸ್ವಲ್ಪ ರೆಡಿ ಆಗುತ್ತೆ. ರೆಡಿ ಆಗೋ ತನಕ ಕಾಯಲೇಬೇಕು ನೋಡಿ ಫ್ರೆಂಡ್. ಇವಾಗ ಸಾಂಬಾರ್ ರೆಡಿ ಆಗಿದೆ ನಡಿಲಿ. ನೀವು ಕೂಡ ಮನೇಲಿ, ಇನ್ನು ಹೊಗೆ ಬರ್ತಾ ಇದೆ, ಬಿಸಿ ಸಾಂಬಾರ್ ಇದು. ನೀವು ಕೂಡ ಮನೇಲಿ ಏನು ಮಾಡ್ಬೋದಪ್ಪ ಅಂತ ಹೇಳಿದ್ರೆ, ಈಸಿಯಾಗಿ ಸಿಂಪಲಾಗಿ ಹುರುಳಿಕಾಳು ಸಾಂಬಾರನ್ನ ಯಾವ ರೀತಿ ಮಾಡ್ಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ, ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ಬೋದು ಅನ್ನೋದನ್ನು ಟ್ರೈ ಮಾಡಿ ಒಂದ್ಸಲ ಹೇಗಿತ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ದಯವಿಟ್ಟು ನಮ್ಮ ಚಾನಲ್ನ ವಾಚ್ ಮಾಡಿ. ಎಲ್ರಿಗೂ ಈ ಸಾಂಬಾರು ಇಷ್ಟ ಆಗುತ್ತೆ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಇದು. ನಾನು ಚೆನ್ನಾಗಿಲ್ಲ, ಚೆನ್ನಾಗಿ ಬರಲ್ವೇನ ಅಂದ್ಕೊಂಡಿದ್ದೆ. ನಾನು ಮಾಡಿದ್ದೀನಿ ತುಂಬ ಸಲ, ಮಾಡಿಲ್ಲ ಅಂತಲ್ಲ, ಬಟ್ ತುಂಬ ಚೆನ್ನಾಗಿದೆ. ಟೇಸ್ಟ್ ನೋಡಿದೆ ನಾನು, ತುಂಬ ಚೆನ್ನಾಗಿದೆ. ಎಲ್ಲರೂ ವಾಚ್ ಮಾಡಿ ಅಂತ ಹೇಳಿ ಹೇಳ್ತಾ, ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.